ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನಿವತ್ತು ರಾಮನವಮಿ ದಿನ ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಫ್ರೆಂಡ್ಸ್, ಹೊರಗಡೆ ಎಲ್ಲ ಕಸ ಗುಡಿಸ್ಬಿಟ್ಟು ರಂಗೋಲಿ ಎಲ್ಲ ಹಾಕಾಯಿತು. ನೆಕ್ಸ್ಟ್ ಸ್ನಾನ ಕೂಡ ಆಯಿತು. ಸ್ನಾನ ಆದಮೇಲೆ ಅಡುಗೆ ಕೂಡ ಮಾಡಿದೆ. ಅಡುಗೆ ಆದಮೇಲೆ ಪೂಜೆ ಕೂಡ ಮಾಡ್ತಿದ್ದೀನಿ ಇವಾಗ. ಊಟಕ್ಕೆ ಫ್ರೆಂಡ್ಸ್ ಇವತ್ತು ಅನ್ನ ಸಾಂಬಾರು ಪಾಯಸ, ಹಾಗೆ ಪಾನಕ ಕೋಸಂಬರಿ ಮಾಡಿ ಎಡೆ ಮಾಡಿದ್ದೀನಿ. ದೇವ್ರು ಕೂಡ ಮನೆ ಹತ್ರ ಬರುತ್ತೆ, ಪೂಜೆ ಮಾಡಿಸ್ಬೇಕು. ಫ್ರೆಂಡ್ಸ್, ನಮ್ಮೂರಲ್ಲಿ ರಾಮನವಮಿ ದಿನ ತುಂಬ ಚೆನ್ನಾಗಿ ಪೂಜೆ ಎಲ್ಲ ಮಾಡ್ತಾರೆ. ಹೇಳಿದ್ನಲ್ವಾ 5 ದಿನ ಮನೆ ಹತ್ರ ಬರುತ್ತೆ ಅಂತ, ಇವತ್ತು ಕೂಡ ಬರುತ್ತೆ. ಫ್ರೆಂಡ್ಸ್, ಅಡುಗೆನೂ ಕೂಡ ಮಾಡಿಟ್ಟಿದ್ದೀನಿ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ದೇವ್ರು ಬರುತ್ತೆ, ನಿಮಗೂ ಕೂಡ ತೋರಿಸ್ತೀನಿ. ಹೊಸೊಬ್ಬರು ಯಾರಾದರೂ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ನಾನಿವಾಗ ದೇವ್ರು ಬಂದು ಹೋದ್ಮೇಲೆ ಊಟ ಮಾಡೋಣ ಅಂತ, ಊಟಕ್ಕೆಲ್ಲ ಬಡಿಸ್ಬಿಟ್ಟು ನಾನು ಊಟ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡೋಣ ಇವತ್ತಿನ ದಿನ ಹೇಗಿರುತ್ತೆ ಅಂತ ನಿಮ್ಮ ಜೊತೆಗೂ ಶೇರ್ ಮಾಡ್ತೀನಿ. ಫ್ರೆಂಡ್ಸ್ ನೋಡಿ, ನಮ್ಮ ಗುಂಡ ಬಂದಿದ್ದಾನೆ, ಆಟ ಆಡ್ತಿದ್ದಾನೆ. ಸಾನುಗಂತೂ ಫುಲ್ ಖುಷಿಯಾಗಿದೆ ಅವನ ಜೊತೆ ಆಟ ಆಡೋದಕ್ಕೆ. ಇಬ್ಬರು ಆಟ ಆಡ್ತಾ ಕೂತಿದ್ದಾರೆ. ಸಾನು ಪಾಪು ಇಬ್ಬರು ಕೂಡ ಆಟ ಆಡ್ತಿದ್ದಾರೆ, ಇನ್ನೂ ಊಟ ಆಗಿಲ್ಲ. ಫ್ರೆಂಡ್ಸ್, ನಾನು ಮತ್ತೆ ನನ್ನ ವ್ಲಾಗ್ನ ಸಂಜೆ ಸ್ಟಾರ್ಟ್ ಮಾಡಿದ್ದೀನಿ. ಫ್ರೆಂಡ್ಸ್, ದೇವಸ್ಥಾನಕ್ಕೆ ಹೋಗ್ಬರೋಣ, ಇವತ್ತು ರಾಮನವಮಿ ಅಲ್ವಾ, ಹಾಗಾಗಿ ಹೋಗ್ಬರೋಣ ಅಂತ ರೆಡಿ ಆಗಿದ್ದೀವಿ. ಹೋಗ್ಬರಬೇಕು, ಬನ್ನಿ ಹೋಗೋಣ. ನಾವು ದೇವಸ್ಥಾನಕ್ಕೆ ಬಂದ್ವಿ, ದರ್ಶನ ಕೂಡ ಆಯಿತು. ಹೊರಗಡೆ ಎಲ್ಲ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ, ರಾಮನವಮಿ ಅಲ್ವಾ, ಅದಕ್ಕೆ. ಇವತ್ತೇನಷ್ಟು ಜನ ಇರಲಿಲ್ಲ, ಬೆಳಗ್ಗೆ ತುಂಬ ಜನ ಇದ್ರು ಅನಿಸುತ್ತೆ. ನಾವು ಸಂಜೆ ಬಂದಿರೋದ್ರಿಂದ ಅಷ್ಟೇನು ಜನ ಇರಲಿಲ್ಲ. ಫ್ರೆಂಡ್ಸ್, ನಾಳೆ ಪವಾಡ ಇದೆ, ಹಾಗೆ ತೇರಿದೆ. ಫ್ರೆಂಡ್ಸ್, ನಾನು ಇವಾಗ ಜಸ್ಟ್ ಮನೆಗೆ ಬಂದು ಕೂತ್ಕೊಂಡಿದ್ದೀನಿ. ಮತ್ತೆ ನನ್ನ ವ್ಲಾಗ್ನ ನಾಳೆ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ನಾಳೆ ನಮ್ಮೂರಲ್ಲಿ ತೇರು ಹಾಗೆ ಪವಾಡ ಕೂಡ ಇರುತ್ತೆ. ಫ್ರೆಂಡ್ಸ್, ಇದು ನೆಕ್ಸ್ಟ್ ಡೇ ಬೆಳಗ್ಗೆ ಹಾಕಿದ ರಂಗೋಲೆ ಎಷ್ಟು ಚೆನ್ನಾಗಿದೆ ನೋಡ್ಬೋದು ನೀವು. ತುಂಬ ಚೆನ್ನಾಗಿ ಬಿಡಿಸಿದ್ದಾರೆ ಫ್ರೆಂಡ್ಸ್ ರಂಗೋಲೆನ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಶಿಲ್ಪಾ ವ್ಲಾಗ್ಸಿನ್ ಚಿತ್ರದುರ್ಗ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಮ್ಮೂರಲ್ಲಿ ಪವಾಡ ಹಾಗೆ ಆಂಜನೇಯ ತೇರಿದೆ, ಹಾಗಾಗಿ ದೇವಸ್ಥಾನಕ್ಕೆ ಹೋಗ್ಬರೋಣ ಅಂತ ಹೊರಟಿದ್ದೀವಿ. ರೆಡಿ ಕೂಡ ಆಗಿದ್ದೀವಿ, ಇವಾಗ ದೇವಸ್ಥಾನಕ್ಕೆ ಹೋಗ್ಬೇಕು, ಬನ್ನಿ ಹೋಗ್ಬರ್ತೀವಿ. ಸಾನು ನೋಡಿ ಇಲ್ಲಿ ಹೇಗೆ ರೆಡಿ ಆಗಿದ್ದಾಳೆ ಅಂತ ತೋರಿಸ್ತೀನಿ, ಬಾ ಸಾನು. ಫ್ರೆಂಡ್ಸ್ ನೋಡಿ, ಸಾನು ಕೂಡ ರೆಡಿ ಆಗಿದ್ದಾಳೆ. ಫ್ರೆಂಡ್ಸ್, ಇವಾಗ ದೇವಸ್ಥಾನಕ್ಕೆ ಬಂದಿದ್ದೀವಿ. ಬೆಳಗ್ಗೆ 5 ವರೆಗೇ ತೇರಾಗಿದೆ ಫ್ರೆಂಡ್ಸ್. ಇವಾಗ ನಾವು ಮೊದಲು ತೇರ ಹತ್ರ ಪೂಜೆ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಇಲ್ಲಿಂದ ಪೂಜೆ ಮುಗಿಸ್ಕೊಂಡು ಒಳಗೆ ಹೋಗ್ತೀವಿ ಫ್ರೆಂಡ್ಸ್. ಇವಾಗ ಪೂಜೆ ಕೂಡ ಮಾಡಾಯಿತು, ಒಳಗಡೆ ಹೋಗಬೇಕು ಫ್ರೆಂಡ್ಸ್. ಪವಾಡ ಕೂಡ ಮುಗಿದಿದೆ, ಹಾಗೆ ಗಣಪತಿ ದೇವಸ್ಥಾನಕ್ಕೆ ಮೊದಲು ಕೈ ಮಾಡ್ಕೊಂಡು ಅಂತ. ಫ್ರೆಂಡ್ಸ್, ಇದು ಮುಳ್ಳಿನ ಪಲ್ಲಕ್ಕಿ, ಬನ್ನಿ ದೇವ್ರನ್ನ ಕೂಡ ನಿಮಗೂ ತೋರಿಸ್ತೀನಿ. ಫ್ರೆಂಡ್ಸ್, ಇಲ್ಲೂ ಕೂಡ ಪೂಜೆ ಮಾಡಿಸಾಯಿತು, ನಾವು ಹೊರಗಡೆ ಹೋಗ್ಬೇಕಿವಾಗ. ಫ್ರೆಂಡ್ಸ್, ನಾವು ಊಟಕ್ಕಂತ ಬಂದಿದ್ದೀವಿ, ರಶ್ ಇತ್ತು ಹಾಗಾಗಿ ಈ ಕಡೆ ನಿಂತ್ಕೊಂಡಿದ್ದೀವಿ. ಫ್ರೆಂಡ್ಸ್, ನಾವಿವಾಗ ಊಟಕ್ಕೆ ಕೂತಿದ್ವಿ. ಊಟಕ್ಕೆ ಪಾಯಸ, ಲಾಡು, ಪಲ್ಯ, ಅನ್ನ ಸಾಂಬಾರು, ಮೊಸರನ್ನ ಎಲ್ಲ ಮಾಡಿದರು. ಹಾಗೆ ಸಾನು ಆಟ ಸಾಮಾನು ತಗೊಳ್ತಿದ್ದಾಳೆ.
ಏನೇನು ತಗೊಂಡ್ಲು ಅಂತ ಕೂಡ ತೋರಿಸ್ತೀನಿ. ಹಾಗೆ ನಾನು ಬಾಗಿಲು ತೋರಣ ಬರುತ್ತಲ್ವಾ ಅದನ್ನು ನೋಡ್ತಾ ಇದ್ದೆ, ಅದನ್ನು ಕೂಡ ಒಂದು ತೊಗೊಂಡಿದ್ದೀನಿ, ತೋರಿಸ್ತೀನಿ ಏನು ತೊಗೊಂಡೆ ಅಂತ. ಇವಾಗ ಸ್ವಲ್ಪ ರಶ್ ಕಮ್ಮಿ ಇದೆ ಫ್ರೆಂಡ್ಸ್, ಬೆಳಗ್ಗೆ ಅಂತೂ ತುಂಬ ರಶ್ ಇತ್ತು. ಇವಾಗ ಆಲ್ರೆಡಿ 3 ಗಂಟೆ ಆಗಿದೆ, ಹಾಗಾಗಿ ಸ್ವಲ್ಪ ರಶ್ ಕಮ್ಮಿ ಇದೆ. ಫ್ರೆಂಡ್ಸ್, ಹೊಸಬ್ರು ಯಾರು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಮತ್ತು ಸಾನು ಇಲ್ಲಿ ಆಟ ಸಾಮಾನು ತೊಗೊಳೋದಕ್ಕಂತ ಬಂದಿದ್ದಾಳೆ, ಆನೆ ತೊಗೊಳ್ತಿದ್ದಾಳೆ ಫ್ರೆಂಡ್ಸ್, ಗೊಂಬೆ ತೊಗೊಂಡ್ಲವಳು, ಆನೆ ಗೊಂಬೆ ಇದೆಯಲ್ಲ ಅದು ತುಂಬ ಕ್ಯೂಟಾಗಿ ಚೆನ್ನಾಗಿತ್ತದು. ಹಾಗೆ ಇನ್ನೇನು ತೊಗೊಂಡ್ಲು ಅಂತ ಕೂಡ ತೋರಿಸ್ತೀನಿ. ಫ್ರೆಂಡ್ಸ್ ನೋಡಿ, ಸಾನು ಇದನ್ನು ತೊಗೊಂಡಿದ್ದಾಳೆ, ಫ್ಲವರ್ ನಾನು ತೊಗೊಂಡಿದ್ದೀನಿ, ಈ ಗೊಂಬೆ ತೊಗೊಂಡ್ಲು ಸಾನು. ಹಾಗೆ ಅಡುಗೆ ಆಟ ಸಾಮಾನು ತೊಗೊಂಡಿದ್ದಾಳೆ, ಎಲ್ಲಿ ಹೋದರೂ ತೊಗೊಳ್ತಾಳೆ ಫ್ರೆಂಡ್ಸ್ ಇದನ್ನಂತೋಳು. ಹಾಗೆ ಇದು ತೊಗೊಂಡಿದ್ದಾಳೆ, ಮತ್ತು ಕೊಳಲು ತೊಗೊಂಡಿದ್ದಾಳೆ ಫ್ರೆಂಡ್ಸ್. ಹಾಗೆ ಒಂದು ಬಾಲ್ ತೊಗೊಂಡಿದ್ದು, ಅದನ್ನೆಲ್ಲ ಆಟ ಆಡೋಕ್ಕೆ ತೊಗೊಂಡೋಗಿದ್ದಾಳೆ. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಷ್ಟೇ ಫ್ರೆಂಡ್ಸ್. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಬಾಯ್ ಫ್ರೆಂಡ್ಸ್.